ಶೋಷಣೆ ಬೇರೆ ಬಡತನವೇ ಬೇರೆ ಇದನ್ನ ಮೊದಲು ಈ ಕಾಮನ್ ಸೆನ್ಸ್ ಇದ್ದಂತವನು ಪಕ್ಷ ಕಟ್ಟಲಿಕ್ಕೆ ಕೊಳ್ತಿದ್ದಾನೆ ನಾಲಾಯಕ ಈತ ಈ ಈ ಸಾಮಾನ್ಯ ಜ್ಞಾನ ಇಲ್ಲ ಬಡತನವೇ ಬೇರೆ ಮತ್ತೆ ಅಸ್ಪೃಶ್ಯತೆಯ ಬೇರೆ ಜಾತಿವಾದವೇ ಬೇರೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದಿರುವಂಥ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿಯಾದಂಥ ಸಾಮರಸ್ಯ ಹಬ್ಬಲಿಕ್ಕೆ ಸಾಧ್ಯ ಆಯ್ತಾ ಸಾಮರಸ್ಯವನ್ನು ಮಾಡಲಿಕ್ಕೆ ಸಾಧ್ಯ ಈ ರೀತಿಯಾದ ಪಾರ್ಟಿಯನ್ನು ಪಕ್ಷವನ್ನು ಕಟ್ಟಿಕೊಂಡು ಅಧಿಕಾರಕ್ಕೆ ಬರ್ತೀನಿ ಮತ್ತೊಂದು ಇನ್ನೊಂದು ಹುಚ್ಚುತನದಲ್ಲಿ ಮೆರಿತಾ ಇರುವಂಥವ್ರಿಗೆ ರಾಜ್ಯದ ಜನತೆ ಪಾಠ ಕಲಿಸ್ಬೇಕು ಯಾರು ಕೂಡ ಈ ಥರನ್ನ ಬೆಂಬಲಿಸಬಾರ್ದು ಮತ್ತು ಸಾಕಷ್ಟು ಜನ ಈ ಥರ ಅಭಿಮಾನಿಗಳು ಹುಚ್ಚುಚ್ಚಾಗಿ ಮಾತಾಡುವಂಥದ್ದನ್ನು ಗಮನಿಸ್ತೇನೆ ನಾನು ಅವ್ರಿಗೆ ಹೇಳ್ತೀನಿ ನಿಮ್ಮ ಹುಚ್ಚುತನದ ಮಾತುಗಳನ್ನು ಬಿಡಿ ಮೊದಲು ಬಿಡಿ ನೀವು ಕೂಡ ಇದನ್ನು ಬೆಂಬಲಿಸೋದಾದರೆ ನಿಮ್ಮೆಲ್ಲೂ ಕೂಡ ಕಂಪ್ಲೇಂಟ್ ದಾಖಲು ಮಾಡೋದಕ್ಕೆ ನೀವು ಅರ್ಹರಾಗಿರ್ತೀರಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗಾಗಿ ಈ ಥರದ ಅವನ ವಾದವನ್ನು ಪ್ರತಿಪಾದನೆ ಮಾಡುವಂಥವ್ರ ಮೇಲೆ ಕಂಪ್ಲೇಂಟನ್ನು ದಾಖಲು ಮಾಡಬೇಕಾಗುತ್ತೆ ಈ ಎಚ್ಚರಿಕೆಯಿಂದ ಇರಿ ಹಾಗಾಗಿ ಈ ದೇಶದಲ್ಲಿ ಕಾನೂನಿದೆ ಬಾಬಾ ಸಾಹೇಬರು ಒಂದು ಕಾನೂನನ್ನು ರಚಿಸ್ಬಿಟ್ಟು ಹೋಗಿದ್ದಾರೆ ಶೋಷಿತ ಜನಾಂಗ ಬಬ್ಬೆಯಲ್ಲಿ ಈ ಥರದ ದಾಳಿಗಳು ಸತತವಾಗಿ ನಡೀತಾನೆ ಬರ್ತಾ ಇದ್ದಾವೆ ಇದನ್ನು ಸರಿ ಹೋಗೋ ಥರದಲ್ಲಿ ಎಚ್ಚರಿಕೆ ವಹಿಸಬೇಕಾದಂಥ ಒಬ್ಬ ನಟ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಾದಂಥ ಒಬ್ಬ ನಟ ಮತ್ತು ಸಾಮರಸ್ಯವನ್ನು ಬೆಳೆಸಬೇಕಾದಂಥ ಒಬ್ಬ ನಟ ಈ ರೀತಿಯಾದಂಥ ಅಸಹ್ಯ ಮಾತುಗಳನ್ನು ಬಹಿರಂಗವಾಗಿ ಮಾತಾಡ್ತಾನೆ ಅಂತಂದರೆ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು ಇವತ್ತು ಇಡೀ ಕನ್ನಡ ಚಿತ್ರರಂಗ ಇವರ ಹೇಳಿಕೆಯನ್ನು ಖಂಡಿಸಬೇಕು ವಾಣಿಜ್ಯ ಮಂಡಳಿಗೆ ಖಂಡಿಸಿ ಹೇಳಿಕೆಯನ್ನು ಕೊಡಬೇಕು ನಾವು ಇದರ ಜೊತೆಗಿಲ್ಲ ಇದರ ಹೇಳಿಕೆಯನ್ನು ಖಂಡಿಸ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿ ನಿಲ್ಲಬೇಕು ಎಲ್ಲ ನಟರು ನಿಲ್ಲಬೇಕು ಜೀವಪರ ಇರುವಂಥ ಎಲ್ಲರೂ ಕೂಡ ಈತನ ವಿರುದ್ಧ ಹೇಳಿಕೆಯನ್ನು ಕೊಡಬೇಕು ಮತ್ತು ಖಂಡಿಸಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಸ್ನೇಹಿತರೆ ಹಾಗಾಗಿ ನಾನು ನಿನ್ನೆ ಠಾಣೆಯಲ್ಲಿ ಖುದ್ದು ಹೇಳಿ ಬಂದಿದ್ದೀನಿ ನಾನು ನಿನ್ನೆ ಅವರು ಕಂಪ್ಲೇಂಟ್ ದಾಖಲು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ನಾನು ಕಂಪ್ಲೇಂಟನ್ನು ಫೈಲ್ FIR ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಹಿಂದಿರುಗಲ್ಲ ಅಂತ ಹೇಳಿ ಕೂತಿದ್ದೆ ನಾನು ಪಟ್ಟಣದ ಕೂತಿದ್ದೆ ಹಾಗಾಗಿ FIR ಆಯಿತು FIR ಕೊನೆಗೆ ಆಗಿದೆ ಮತ್ತು ನಾವು ಕೊಟ್ಟಂಥ ಸೆಕ್ಷನ್ಗಳನ್ನ ಒಂದೂ ತೆಗೆದೆ ಅಷ್ಟು ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅಷ್ಟು ಸೆಕ್ಷನ್ಗಳು ನಾನ್ ಬೇಲೇಬಲ್ ಇದೆ ಯಾವುದೇ ಕಾರಣಕ್ಕೂ ಉಪೇಂದ್ರಿಗೆ ಬೇಲ್ ಸಿಗೋದಿಲ್ಲ ಮತ್ತು ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾನೆ ಈಗ ಹೈಕೋರ್ಟಲ್ಲಿ ವಕೀಲರು ಸ್ಕ್ವಾಶ್ಗೋಸ್ಕರ ಅಪೀಲ್ ಹೋಗಿದ್ದಾರೆ ಈಗ ಜಸ್ಟ್ ಮಾಹಿತಿ ಬಂದಂಥದ್ದು ಈ ರೀತಿಯಾದಂಥ ನಟ ಕಾನೂನಡಿಯಲ್ಲಿ ಈತನಿಗೆ ಬುದ್ಧಿ ಕಲಿಸ್ಬೇಕು ಈತನ ಇದು ಮೊದಲನೇ ಕೆಲಸ ಅಲ್ಲ ಇದು ಎರಡು ಮೂರನೇ ಸಲ ಮಾಡಿರುವಂಥದ್ದು ಅಂಬೇಡ್ಕರ್ ವಿಚಾರವಾಗಿ ಕೆಟ್ಟದಾಗ ಮಾತಾಡಿದ್ದ ಕ್ಷಮೆ ಕೇಳಿದ್ದ ಇನ್ನೊಂದ್ಸಲಿ ಏನೋ ದಲಿತರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದ ಕ್ಷಮೆ ಕೇಳಿದ್ದ ಇದು ಮೂರನೇ ಸಾರಿ ಈತನ ಮನಸ್ಸಿನಲ್ಲಿ ಕೂತಿದೆ ಅದು ಈತನ ಮನಸ್ಸಿನಲ್ಲಿ ಕೂತಿದೆ ಈ ಜಾತೀಯತೆ ಜಾತಿವಾದ ಅನ್ನುವಂಥದ್ದು ಈತನ ಮನಸ್ಸಿನಲ್ಲಿ ಕೂತ್ಬಿಟ್ಟಿರೋದ್ರಿಂದ ಅದನ್ನು ತೆಗೆಯೋದಿಕ್ಕಾಗೋದಿಲ್ಲ ಹಾಗಾಗಿ ಈತನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ನಾನು ಈ ಮೂಲಕ ಒಂದು ಪ್ರಕಟಣೆಯ ತಿಳಿಸೋದೇನೆಂದರೆ ಸ್ನೇಹಿತರೆ ಎಲ್ಲರೂ ಕೂಡ ಇದರ ವಿರುದ್ಧ ಪ್ರತಿಭಟಿಸಬೇಕಾಗಿದೆ ನೀವೆಲ್ಲರೂ ಕೂಡ ಬೀದಿಗಿಳಿಬೇಕಾಗಿದೆ ಹಾಗಾಗಿ ನಾವು ಇವತ್ತು ಸಂಜೆಯ ತನಕ ಅಂದರೆ ಇವತ್ತು ರಾತ್ರಿಯ ತನಕ ತಡರಾತ್ರಿಯ ತನಕ ಇವತ್ತು ನಾವು ಗಡುವನ್ನು ಕೊಡ್ತಾ ಇದ್ದೇವೆ ಇವತ್ತು ಏನಾದರೂ ಇವತ್ತು ಒಳಗಡೆ ಏನಾದರೂ ಈ ನಟನನ್ನು ನಟ ಅಂತ ಹೇಳ್ಕೊಳ್ಳುವಂಥವನನ್ನು ಈ ಥರ ಕುಚೇಷ್ಟೆಗಳಿಂದನೇ ಖ್ಯಾತಿ ಪಡೆದಂಥವನ್ನ ಏನಾದರೂ ಬಂಧಿಸಿಲ್ಲ ಅಂತಂದರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ದಲಿತರು ಬೀದಿಯಲ್ಲಿ ಪೊಲೀಸರು ಠಾಣೆಯಲ್ಲಿ ಉಪೇಂದ್ರ ತಲೆ ಮರೆಸ್ಕೊಂಡು ಯಾವುದೋ ವಿಲ್ಲಾದಲ್ಲಿ ಅಂಥೇಳಿ ಘೋಷಣೆ ಮೂಲಕ ನಾವು ಬೀದಿಗಿಳಬೇಕಾಗುತ್ತೆ ಹೇಳ್ತಾ ಇದ್ದೀನಿ ನಾಳೆ 11 ಗಂಟೆಗೆ ಉಪೇಂದ್ರನ ಮನೆ ಮುಂದೆ ಪ್ರತಿಭಟನೆಯನ್ನು ಇಟ್ಕೊತಾ ಇದ್ದೀವಿ ನಾಳೆ ಬೆಳಗ್ಗೆ 11 ಗಂಟೆಗೆ ಬಂಧನ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಉಪೇಂದ್ರನ ಮನೆ ಮುಂದೆ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಎಲ್ಲರೂ ಕೂಡ ಅವರ ಮನೆ ಮುಂದೆ ಗಾಂಧಿ ಟೋಪಿಯನ್ನು ಧರಿಸಿ ಧರಣಿಯನ್ನು ಕೊಡ್ತೀವಿ ಒಂದು ನಮ್ಮನ್ನು ಬಂಧಿಸಿ ಇಲ್ಲಾದರೂ ಉಪೇಂದ್ರನನ್ನು ಬಂಧಿಸಿ ನಮ್ಮನ್ನಾದರೂ ಬಂಧಿಸಿ ಅಥವಾ ಉಪೇಂದ್ರನಾದರೂ ಬಂಧಿಸಿ ಉಪೇಂದ್ರನನ್ನು ಬಂಧಿಸಿ ಕಾನೂನನ್ನು ಎತ್ತಿಹಿಡಿತೀರೋ ಅಥವಾ ಕಾನೂನು ನ್ಯಾಯವನ್ನು ಕೇಳಕ್ಕೆ ಹೋದಾಗ ಕಾನೂನನ್ನು ಗೌರವಿಸಿದಾಗ ನಮ್ಮಂಥ ಹೋರಾಟಗಾರನ್ನೇ ಬಂಧಿಸ್ತೀರೋ ಅಂತೇಳಿ ನಾಳೆ ಗೊತ್ತಾಗುತ್ತೆ ನಾಳೆ ಏನು ಮಾಡ್ತಾರೆ ಅಂತನ್ನೋದನ್ನ ನಾಳೆ ಗೊತ್ತಾಗುತ್ತೆ ಹಾಗಾಗಿ ಸ್ನೇಹಿತರೆ ನಾಳೆ ಉಪೇಂದ್ರನ ಮನೆ ಮುಂದೆ ಕೂರ್ತಾ ಇದ್ದೀವಿ ನೀವೆಲ್ಲರೂ ಸಹಕಾರ ಮಾಡಬೇಕು ನಾಳೆ 11 ಗಂಟೆಗೆ ಎಲ್ಲರೂ
ನಾನು ಸ್ಥಳ ಹಾಕ್ತೀನಿ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಇವತ್ತು ಸಂಜೆ ನೋಡಿಕೊಂಡು ಸಂಜೆ 6 ಗಂಟೆ ನಂತರ ಡಿಸೈಡ್ ಮಾಡಿ ನನ್ನ ಸ್ಥಳವನ್ನು ನಿಗದಿಪಡಿಸಿ ಹಾಕ್ತೀನಿ ಈತನ ಮೇಲೆ ಸಿಟ್ಟಿರುವಂತವರು ಈತನ ಬಗ್ಗೆ ತಗರಾಲಿ ಇರುವಂತವರು ಈತನ ವಾದವನ್ನ ಒಪ್ಪದೇ ಇರುವಂತವರು ಎಲ್ಲರೂ ಕೂಡನು ಈತನನ್ನ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ನಾಳೆ ಭೇಟಿಯಾಗೋಣ ನಾಳೆ ಭೇಟಿಯಾಗುವ ಮೂಲಕ ನಾಳೆ ಭೇಟಿಯಾಗುವ ಮೂಲಕ ಈತನಿಗೆ ಸರಿಯಾದ ಪಾಠವನ್ನ ಕಲಿಸೋಣ ಕಾನೂನು ಎಲ್ಲರಿಗೂ ಒಂದೇ ಮಾನ್ಯ ದಯಾನಂದ ಅವರೇ ಏನು ಬೆಂಗಳೂರು ನಗರ ಕಮಿಷನರ್ ಅಂತ ದಯಾನಂದ ಅವರಿಗೆ ನಾನು ಮನವಿಯನ್ನ ಮಾಡ್ತಾ ಇದೀನಿ ಹೋಮ್ ಮಿನಿಸ್ಟರ್ ಗೂ ಕೂಡ ಮನವಿಯನ್ನ ಮಾಡ್ತಾ ಇದೀನಿ ಇದು ನಾನು ಮನವಿ ಮಾಡುವಂತ ವಿಷಯ ಅಲ್ಲ ಎಫ್ಐಆರ್ ಆಗಿದೆ ಸಾಮಾನ್ಯ ಜನರ ಮೇಲೆ ಯಾವ ರೀತಿಯಾಗಿ ನೀವು ಕ್ರಮವನ್ನ ಕೈಗೊಳ್ಳುತ್ತೀರಿ ಈತ ಸೆಲೆಬ್ರಿಟಿ ಅಂತ ಹೇಳಿ ವಿಶೇಷವಾಗಿ ಈತನ ನೋಡೋದಬೇಕಾಗಿಲ್ಲ ಈತ ಮಾಡಿರುವಂತ ಹಲಕ ಕೆಲಸಕ್ಕೆ ಈತನನ್ನ ವದ್ದು ಒಳಕ ಹಾಕಬೇಕು ವದ್ದು ಒಳಕ ಹಾಕಬೇಕು ಸಾಧ್ಯವಾದ್ರೆ ಈತನನ್ನ ಮೆರವಣಿಗೆ ಮಾಡಿಸಬೇಕು ಅವಮಾನ ಮಾಡಬೇಕು ಆತನಿಗೆ ಆತ ಮಾಡಿರುವಂತ ತಪ್ಪುಗಳನ್ನು ಆತನಿಗೆ ಹೇಳಬೇಕು ಇಲ್ಲ ಅಂತಂದ್ರೆ ಈತ ಬುದ್ಧಿ ಕಲಿಯೋದಿಲ್ಲ ಹಾಗಾಗಿ ಸ್ನೇಹಿತರೆ ನಾಳೆ ಎಲ್ಲರೂ ಕೂಡನು ನಾಳೆ ಎಲ್ಲರೂ ಕೂಡನು ಸೇರೋಣ ಉಪೇಂದ್ರನಿಗೆ ಸರಿಯಾದ ಪಾಠವನ್ನು ಕಳಿಸೋಣ ಅಷ್ಟರಲ್ಲಿ ಪೊಲೀಸರು ಬಂಧಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಒಂದು ವೇಳೆ ಬಂಧಿಸ್ತಿಲ್ಲ ಅಂದ್ರೆ ನಾನು ಅದೇ ನಿಮ್ಮ ಮುಂದೆ ಹಂಚಿಕೊಳ್ಳೋಣ ಅಂತ ಬಂದೆ ನಾಳೆ ಖುದ್ದು ನಾನೇ ಬರ್ತೀನಿ ನಾನು ಬಂದು ಕೂರ್ತೀನಿ ಅವರನ್ನ ಬಂಧಿಸುವ ತನಕ ಎದ್ದೇಳೋದಿಲ್ಲ ನಮ್ಮನ್ನ ಗುಂಡಿಡ್ತೀರಾ ತಯಾರಿದ್ದೀನಿ ನಾನು 23 ವರ್ಷ ಚಳವಳಿ ಜೀವನದಲ್ಲಿ ಬಂದಿರುವಂತವನು ಈ ತರದ ಹೋರಾಟಗಳು ಸುಮಾರು ನೋಡಿದ್ದೀನಿ ಹಾಗಾಗಿ ನಮಗೆ ಗುಂಡಿಡ್ತೀರಾ ತೊಂದರೆ ಇಲ್ಲ ಗುಂಡಿಡಿ ಆದರೆ ಉಪೇಂದ್ರನನ್ನು ಬಂಧಿಸಬೇಕು ಅದರಲ್ಲಿ ಹಿಂದೆ ಸರಿಯುವಂತ ಮಾತೇ ಇಲ್ಲ ಆತನಿಗೆ ಕೇವಲ ನೋಟಿಸ್ ಕೊಟ್ಟು ಕರೆದು ವಿಚಾರಣೆಯನ್ನು ಮಾಡಿ ಇಷ್ಟಕ್ಕೆ ಬಿಟ್ಟುಬಿಟ್ರೆ ಸಾಲದು